ಬೀದಿ ಬದಿಯ ವ್ಯಾಪಾರಿ ವಿಕಲಚೇತನ ಹೆಣ್ಣು ಮಗಳು ಮಂಜುಳಾ ದಾರುಣ ಕತೆ. ರವೀಂದ್ರ ಕಲಾಕ್ಷೇತ್ರ ಮುಂಭಾಗದ ಫುಟ್ಪಾತ್ನಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ವಿಕಲಚೇತನ ಹೆಣ್ಣು ಮಗಳ ಮಂಜುಳಾರವರ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿ ಹಲ್ಲೆ ಮಾಡಿ ಫುಟ್ಪಾತ್ ಅಂಗಡಿ ತೆರವುಗೊಳಿಸಿದ್ದಾರೆ. ಘನ ನ್ಯಾಯಾಲಯದಲ್ಲಿ ಕೇಸ್ ನಡೆಯುತ್ತಿದ್ದು ಒಂದೂವರೆ ವರ್ಷದಿಂದ ಮಂಜುಳಾರವರ ಜೀವನ ನಡೆಸಲು ಸಾಧ್ಯವಾಗುತ್ತಿಲ್ಲ. ಇದು ಒಂದು ವರ್ಷದ ಮೇಲೆ ಜನವರಿ 24 6:30 ಸುಮಾರಿನಲ್ಲಿ ನನ್ನ ಹಿಡ್ಕೊಂಡು ಹೊಡೆದು ನನ್ನ ಬಡ್ದು ಎಲ್ಲ ಮಾಡಿ ಕಾಲು ಕಾಲಲ್ಲೆಲ್ಲ ಎತ್ತಿ ಒದ್ದಿ ಬುಡ್ಸ್ ಕಾಲಲ್ಲೆಲ್ಲ ಎತ್ತಿ ಒದ್ದಿ ನಮ್ಮಿನ ಹಿಡ್ಕೊಂಡೋಗಿ ಒಳಗಡೆ ಹಾಕಿ ತಗೊಂಡೋಗಿ ಜೈಲಲ್ಲಿ ಹಾಕಿ ನಾವು ಲಾಯರ್ನಿಟ್ಟು ಈಚೆ ಬಂದಿದ್ದು ಮೇಡಮ್. ಈಚೆ ಬಂದು ಆಮೇಲೆ ಇವ್ರಿಗೆಲ್ಲ ನಮ್ಮ ಸಾಹೇಬ್ರಿಗೆಲ್ಲನೂ ಕಂಪ್ಲೇಂಟ್ ಮಾಡಿ ನಮ್ಮ ಸಂಘದವ್ರಿಗೆಲ್ಲ ಕಂಪ್ಲೇಂಟ್ ಮಾಡಿ ಅವರೆಲ್ಲ ಬಂದು ಇಲ್ಲಿ ಎಂಕ್ವೈರಿ ಮಾಡಿ TV9 ಇವರೆಲ್ಲ ಬಂದು ಎಲ್ಲ ಇದು ಮಾಡಿಬಿಟ್ಟು ಹೋಗ್ಯವ್ರೆ ಮೇಡಮ್. ಇವಾಗ ಕೋರ್ಟ್ ಮುಖಾಂತರ ಕೋರ್ಟಲ್ಲಿ ಇದೆ ಅಂತ ಇದ್ದೀರಾ, ಇವತ್ತು ಕೃಷ್ಣಪ್ಪನವರು ಬಂದವರು ಲಾಯರು ಬಂದಿದ್ದಾರೆ, ಇವತ್ತು ಏನು ಹೇಳ್ತಿರೋದು, ಏನು ಆಗ್ತಾ ಇದೆ ಅಲ್ಲಿ ಸಮಸ್ಯೆ? ಅದೇ ನಮ್ಮದು ಏನು ಕೇಸು ಏನು ಯಾರು ಏನು ಮಾಡ್ತಾ ಇಲ್ಲ. ನಮಗೆ ಏನು ಇವ ಡೇಟಿಗೆ ಬನ್ನಿ ಹಂಗ ಅವ್ರ ಡೇಟ್ ಕೊಟ್ಟಲ್ಲೆಲ್ಲ ಹೋಗೋಕ್ಕೆ ನಾವು ನಮ್ಮ ಕೈಯಲ್ಲಿ ಆಗಲ್ಲ ಸರ್. ಹತ್ರ ಒಂದು ಗೂಡಂಗಡಿ ಇಟ್ಕೊಂಡು ಚಿಕ್ಕ ಪುಟ್ಟದೇನೋ ಚಾಕ್ಲೇಟು ಅದು ಇದು ಮಾರ್ಕೊಂಡಿತ್ತಂತೆ. ಅಲ್ಲಿ ಯಾರಾದರೂ ಬಂದವರು ಕಸ್ಟಮರು ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಒಂಚೂರು ನೋಡ್ತಾ ಇರಿ ಅಮ್ಮ ಅಂತ ಹೇಳಿ ಹೋಗ್ತಿದ್ರು. ಅವ್ರು ಬಂದಾಗ ಅವ್ರ ಪ್ರೀತಿ ಇದ್ರೆ 5 ರೂಪಾಯಿನೋ 10 ರೂಪಾಯಿನೋ ಕೊಡ್ತಿದ್ರು, ಕೆಲವೊಬ್ರು ಹಂಗೆ ಹೋಗ್ತಿದ್ರು ಅಂಗಡೀಲಿ ಏನಾದ್ರು ತೊಗೊಂಡು. ಪೊಲೀಸ್ದವರು ಎಮ್ಮನ್ನ ಇಲ್ಲಿ ನೀನು ಪಾರ್ಕಿಂಗ್ ಚಾರ್ಜ್ ತಗೋತಾ ಇದೀಯಾ, ನೀನು ಪಾರ್ಕಿಂಗ್ ಮಾಡಿದ್ಯಾ ಅಂತ ಆ ಎಮ್ಮನ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಆ ಎಮ್ಮ ಕಲ್ಲಲ್ಲಿ ಹೊಡೆದು ನನಗೆ ಏಟಾಗಿದೆ ಅಂತ ಹೇಳಿ ಇದು ಮಾಡಿದ್ರು. ಆ ಎಮ್ಮನ ಕೈಯೇ ಆಗೋಲ್ಲ, ಇನ್ನು ಎರಡದೇ ಕೈಲಿ ಎಷ್ಟು ಮಟ್ಟಿಗೆ ಹೊಡೆಯೋಕ್ಕೆ ಸಾಧ್ಯ? ನಾವು ಬಲಗೈಲಿ ಹೊಡೆದ್ರೇ ಗೆಲ್ಲಕ್ಕಾಗಲ್ಲ, ಸ್ಪೋರ್ಟ್ಸಲ್ಲೋ ಇನ್ನೊಂದ್ರಲ್ಲೋ ಮತ್ತೊಂದ್ರಲ್ಲ. ಕೋಪ ಬಂದಾಗ ಏನೋ ತಳ್ಳಿರ್ಬೋದು ಮಾಡಿರ್ಬೋದು, ಆ ಎಮ್ಮ ಈ ಕೈಯಲ್ಲಿ ಹೊಡೆದ್ಲು ಕಲ್ಲಲ್ಲಿ ಹೊಡೆದ್ಲು ನನಗೆ ಏಟಾಗಿದೆ ಅಂತ ಆ ಎಮ್ಮನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ 3 ದಿನ 4 ದಿನ 20 ದಿನ ಜೈಲಲ್ಲಿ ಕಸ್ಟಡಿಲಿ ಇಟ್ಸ್ಕೊಂಡಿದ್ರು. ನಾವು ಬೈಲ್ ಕೊಟ್ಟು ಬಿಡಿಸ್ಕೊಂಬಂದಿದ್ದೀವಿ ಆ ಎಮ್ಮಂಗೆ. ಈಗ ಆ ಎಮ್ಮನಿಗೆ ಬೇರೆ ಬೇರೆ ಪ್ರಾಪರ್ಟಿದು ಆಗಲಿ ಪೊಲೀಸವರದೇ ಟಾರ್ಚರ್, ಅವ್ರ ಮೇಲೆ ಕಂಪ್ಲೇಂಟ್, ಅವರೇ ಹೊಡೆದವ್ರೆ ಅಂದಾಗ ನಾವಿಲ್ಲ ತಪ್ಪಿಸ್ಕೊಳ್ಳೋಕೆ ಸಾಧ್ಯ? ಲಾಯರ್ ಅವ್ರು ಹಾಕಿದ್ಮೇಲೆ ತಾನೇ ಲಾಯರ್ ವಾದ ಮಾಡೋಕೆ ಸಾಧ್ಯ? ನಾವೇ ಹೋಗಿ ಇಂಡಿವಿಜುವಲ್ ಆಗಿ ಹೋಗಿ ಎಲ್ಲೂ ತಗೊಳ್ಳಲಿಲ್ಲ ಅಂತೇಳಿ ದೊಡ್ಡವ್ರ ಹತ್ರ ಹೋದಾಗಲೂ ಕೂಡ ಈ ಥರ ನೀವು ಚಾನಲಲ್ಲಿ ಒತ್ತಿ ಒತ್ತಿ ಅದನ್ನೇ ಮಾಡಿದ್ರೆ ಮಾತ್ರ ಬರೋಕ್ಕೆ ಸಾಧ್ಯ, ಆ ಎಮ್ಮಗೆ ನ್ಯಾಯ ಸಿಗೋಕ್ಕೆ ಸಾಧ್ಯ. 24 ಸಾಯಂಕಾಲ 6:00 ನನಗೆ ಮಂಜಮ್ಮ ಅನ್ನೋರು ಫೋನ್ ಮಾಡ್ತಾರೆ, ನನಗೆ ಪೊಲೀಸ್ನವ್ರು ಹೊಡಿತಾ ಇದ್ದಾರೆ ಸರ್, ಹೊಡಿತಾ ಇದ್ದಾರೆ ಸರ್, ಹೊಡಿತಾ ಇದ್ದಾರೆ ಸರ್ ಅಂತ ಹೊಡಿತಾ ಇದ್ದಾರೆ ಅಂದಿದ ತಕ್ಷಣವೇ ನಾನು ಇರಮ್ಮ ನಾನು ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚೆಕ್ ಅಂತ ಇಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀನಿ, ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀನಿ, ಅಲ್ಲಿ ಯಾವುದು ಆ ಥರ ನಡೀತಾ ಇಲ್ಲ ಅಂತ ಹೇಳ್ತಾರೆ. ಇವರು ಅವಾಗ ಟೈಗರ್ ಗಾಡಿಗಳಿಂದ ಬಂದು ಇವ್ರ ಗಾಡಿಗಳು ಎತ್ತಿರೋದು. ಈ ಅಮ್ಮ ಬಂದು ಅಲ್ಲಿ ಚಿಕ್ಕದಾಗ ಒಂದು ಪೆಟ್ಟಿ ಅಂಗಡಿ ಇದೆ BBMP ಇದರಿಂದ ಕೊಟ್ಟಿದ್ದಾರೆ, ಅಲ್ಲಿ ವಾಸ ಮಾಡ್ತಾ ಇದ್ದಾಳೆ, ದಿನ ಬಂದು ಏನೋ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವತ್ತು ಅಲ್ಲಿ ನೋಡ್ಕೊಳ್ಳೋ ಅಂಥ ಗಾಡಿಗಳು ಅಲ್ಲಿ ಬಂದು ನಿಲ್ಸೋಂಥದ್ದಕ್ಕೆ ಏನೋ ಒಂದು ಸ್ವಲ್ಪ ಅಮೌಂಟ್ 5 ರೂಪಾಯಿನೋ 2 ರೂಪಾಯಿನೋ 5-10 ರೂಪಾಯಿನೋ ಕೊಟ್ಬಿಟ್ಟು ಹೋಗ್ತಾರೆ. ಆ ವಿಷಯದಲ್ಲಿ ಬಂದು ಪೊಲೀಸ್ನವರು ನನಗೆ ದಿನ ಲಂಚ ಕೊಡ್ಬೇಕು ನೀನು ಅಂತ ಕೇಳಿದ್ದಾರೆ. ಕೇಳಿದಾಗ ನಾನು ಎಲ್ಲಿಂದ ಕೊಡಲಿ, ಇಲ್ಲಿ ನಾನು ತಿನ್ನೋಕ್ಕೆ ನಮಗಾಗಲ್ಲ ಅಂತ ಈ ಅಮ್ಮ ದುಃಖವಾಗಿ ಹೇಳಿದಾಗ ಈ ಕೈ ನೋಡಿದಿರಾ, ಕೈ ಇಳಿದು ಅಲ್ಲ ಹ್ಯಾಂಡಿಕ್ಯಾಪ್ ಒಂದು ಕೈಯ ಅಮ್ಮನಿಗೆ ಏನು ಮಾಡಾಕ್ತಿರೋ ಪರಿಸ್ಥಿತಿ ಅಲ್ಲ, ಹ್ಯಾಂಡಿಕ್ಯಾಪ್ ಮೇಲೆ ಈ ಥರ ಒಂದು ದೌರ್ಜನ್ಯನ ಇಳಿದು ಆ ಪೊಲೀಸವರು ಎಲ್ಲ ರೀತಿಯಾಗಿ ಎಳೆದು ಒದ್ದು ಉಳ್ಳಾಡಿಸಿ ಹೊಡೆದಿದ್ದಾರೆ, ಕಲ್ಲಲ್ಲೆಲ್ಲ ಹೊಡೆದಿದ್ದಾರೆ, ಅಲ್ಲ ಕಲ್ಲಲ್ಲಿ ಹೊಡೆದು ನನಗೆ ಗಾಯ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋಂತನ, ಎಂಥ ನ್ಯಾಯ? ಎಲ್ಲಿದ್ದೀವಿ ನಾವು? ಯಾವ ರೀತಿ ಯಾವ ಪರಿಸ್ಥಿತಿನಲ್ಲಿ ನಾವು ಇದ್ದೀವಿ? ಇವತ್ತೊಂದು ದಿವಸ ಈ ರೀತಿ ಒಂದು ಅಮಾಯಕ ಹೆಣ್ಣು ಮೇಲೆ ಅದು ಅವರೇ ಹೊಡೆದು ದೌರ್ಜನ್ಯ ಮಾಡಿ 20 ದಿವಸ ಜೈಲ್ಗೆ ಹಾಕುವಂಥದ್ದು ಇದು ನ್ಯಾಯನ? ಇದು ಕೋರ್ಟ್ ಮರೆ ಹೋಗಿದ್ದೀರಾ, ಕೋರ್ಟು ಇದೆ, ಇವತ್ತು ಏನು ತೀರ್ಪು ನೀಡ್ತಾ ಇದೆ? ಕೋರ್ಟ್ಗೆ ದಿಕ್ಕು ತಂಬಿಸುವಂಥ ಕೆಲಸ ಪೊಲೀಸ್ನವ್ರು ಮಾಡ್ತಾ ಇದ್ದಾರೆ, ಅವ್ರಿಗೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ನೋಡಿ ಇವಾಗ ಒಂದು ನೋಟಿಸ್ ತಂದು ಕೊಡಬೇಕು ಮಂಜಮ್ಮ, ಈ ನಮ್ಮ ಮಂಜಮ್ಮ ನೋಟಿಸ್ ಕೊಟ್ಟಿಲ್ಲ ಅಂದರೆ ನಿನ್ನನ್ನು ನಾವು ಅದನ್ನ ಕೇಸೆಲ್ಲ ಹೋಗುತ್ತೆ, ನಿನ್ನನ್ನು ಒಳಗಡೆ ಹಾಕ್ತೀವಿ, ನಿನ್ನ ಮೇಲೆ ಕೇಸ್ ಆಗುತ್ತೆ ಅಂತ ಈ ಭಯ ಬೀಳಿಸುವಂಥ ಕಾರ್ಯ ಮಾಡ್ತಾ ಇದ್ದಾರೆ. ಪೊಲೀಸರು ಇನ್ಸ್ಪೆಕ್ಟರ್ IO ಇದ್ದಾರೆ, ಅವ್ರ ತಕ್ಕ ಕಾನೂನು ಕ್ರಮವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಕೊಟ್ಟಿರೋದು ಒಂದೇ ಕಾನೂನು, ಬಡವನಿಗೂ ಒಂದೇ ಕಾನೂನು, ಶ್ರೀಮಂತನಿಗೆ ಒಂದೇ ಕಾನೂನು. ಇವತ್ತೊಂದು ದಿವಸ ಈ ಮಹಿಳೆಗೆ ಅಷ್ಟು ಅನ್ಯಾಯವಾಗಿ ನಡೆದಿದೆ, ಇವತ್ತು ಈ ಅಮ್ಮನಿಗೆ ಕಾನೂನುಬದ್ಧವಾಗಿ ಕ್ರಮ ಧರಿಸಬೇಕು. ನ್ಯಾಯಾಧೀಶರು ಮುಂದೆ ನಿಂತಿದ್ದಾರೆ, ನ್ಯಾಯ ಕೊಡಿಸ್ತಾರೆ ಅನ್ನೋ ನಂಬಿಕೆನಲ್ಲಿ